ಹಲೋ ಫ್ರೆಂಡ್ಸ್, ಇವತ್ತು ಓಮ್ ಪುಡಿ ಮಾಡೋಣ, ಬನ್ನಿ ನೋಡೋಣ. ಅದಕ್ಕೆ ನಾನು 3 ಕಪ್ಪು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ, 1 ಕಪ್ಪು ಅಕ್ಕಿ ಹಿಟ್ಟು, 2 ಟೀಸ್ಪೂನ್ ತುಪ್ಪ, 1/2 ಚಮಚ ಖಾರದ ಪುಡಿ, 1¼ ಚಮಚ ಉಪ್ಪು, ಆಮೇಲೆ ಹಿಂಗ್ ನೀರು, ಓಮ 2 ಟೇಬಲ್ಸ್ಪೂನ್ನ ಫಸ್ಟ್ ಅದನ್ನ ಪೌಡ್ರ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಂಡು ಇಟ್ಟಿದ್ದೀನಿ. ಚಿಕ್ಕ ಮಿಕ್ಸಿಲಿ ಹಾಕಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಫುಲ್ ನೈಸ್ ಆಗಲ್ಲ, ಆದರೆ ಆದಷ್ಟು ಪುಡಿಯಾಗಿದೆ. ಅದಕ್ಕೆ ನೀರು ಹಾಕಿ ಇಟ್ಕೊಂಡಿದ್ದೀನಿ, ಆ ನೀರು ಸ್ವಲ್ಪ ಹಾಕ್ಕೊಂಡು ಕಲಸೋದು. ಬನ್ನಿ ನೋಡೋಣ. ಈಗ ಪುಡಿಗಳೆಲ್ಲ ಹಾಕ್ಕೊಂಡಾಯಿತು. ಈಗ ಹಿಂಗ ನೀರು, ಓಮ ಅದನ್ನು ಸ್ಟ್ರೈನರಲ್ಲಿ ಹಾಕಿ ಸ್ಟ್ರೈನ್ ಮಾಡಿಕೊಂಡು ಹಾಕ್ಕೋಬೇಕು, ಇಲ್ದರೆ ಅದು ತೂತಲ್ಲಿ ಸ್ಟಕ್ ಆಗುತ್ತೆ. ಅದಕ್ಕೆ ನೋಡಿ, ಈ ಥರ ಸ್ಟ್ರೈನರ್ಗೆ ಹಾಕ್ಕೊಂಡು ಓಮದ ನೀರು ರುಬ್ಬಿಟ್ಟಿದ್ದ ಪುಡಿಗೆ ನೀರು ಹಾಕಿ ಇಟ್ಟಿದ್ದೀನಿ ನಾನು. ಸ್ವಲ್ಪ ತೆರೆತೆರಿ ಇದೆ, ಅದು ಪರವಾಗಿಲ್ಲ, ನೀರು ಮಾತ್ರ ನಾವು ಉಪಯೋಗಿಸ್ಕೊಳ್ಳೋಣ. ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಅದಕ್ಕೆ ಚೆನ್ನಾಗಿ ಫಸ್ಟ್ ಅದನ್ನ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀರು ಹಾಕಿ ಗಟ್ಟಿ ಹಿಟ್ಟು ಕಲಸ್ಕೋಬೇಕು. ತುಂಬ ಗಟ್ಟಿಯೂ ಬೇಡ, ತುಂಬ ನೀರು ಹಾಕಿ ಇರಬಾರ್ದು, ಸ್ವಲ್ಪ ಗಟ್ಟಿಯೇ ಇರಬೇಕು. ರೊಟ್ಟಿ ಹಿಟ್ಟೆಲ್ಲ ಕಲಸ್ಕೊಂಡಂಗೆ ಗಟ್ಟಿ ಇರಲಿ ಅದು, ಆವಾಗ ಒತ್ತಕ್ಕೆ ಸರಿಯಾಗಿರುತ್ತೆ. ಆಮೇಲೆ ಎಣ್ಣೆ ಚೆನ್ನಾಗಿ ಕಾದ ಮೇಲೆ ಒತ್ತಬೇಕು. ಒತ್ತಿದ್ದು ಚೆನ್ನಾಗಿ 2 ಸೈಡು ಕಾಯಿಸ್ಕೊಂಡು ತೆಗೆದ ನಂತರ ಒಲೆಯಿಂದ ತೆಗೆಯುವಾಗಲೇ 1-2 ನಿಮಿಷ ಅದನ್ನ ಚೆನ್ನಾಗಿ ಎಣ್ಣೆ ಸೋರಕ್ಕೆ ಬಿಟ್ಟುಬಿಡಬೇಕು. ತೆಗೆದು ಹಾಗೆ ಇಟ್ಟರೆ ಅದರಲ್ಲೇ ಎಣ್ಣೆ ಅಂಟ್ಕೊಳ್ಳುತ್ತೆ. ಬಿಸಿ ಬಿಸಿಲೇ ಸೋರಿಸಿ ಇಟ್ಟುಕೊಂಡ್ರೆ 1-2 ಸೆಕೆಂಡು ಚೆನ್ನಾಗಿ ಎಲ್ಲ ಎಣ್ಣೆ ಇಳಿದು ಬಿಡುತ್ತೆ. ಸೊ ಎಣ್ಣೆ ಚೂರು ಇರಲ್ಲ ಓಮ್ ಪುಡಿಯಲ್ಲಿ. ಆ ಥರ ಮಾಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಇದು ಕಾಸ್ಟ್ ಅಯನ್ ಬಾಣಲಿ. ನನಗೆ ಯೂಟ್ಯೂಬಲ್ಲಿ ಒಂದು ಲಿಂಕಲ್ಲಿ ಸಿಕ್ಕಿತ್ತು, ನೋಡಿ ಆಸೆ ಆಗಿತ್ತು ನನಗೆ. ಸರಿ, ಅಲ್ಯೂಮಿನಿಯಂ ಎಲ್ಲ ಬೇಡ, ಹಿಂಡಾಲಿಯಂ ಎಲ್ಲ ಬೇಡ ಅಂದ್ಬಿಟ್ಟು ಇದು ತೊಗೊಳ್ಳೋಣ ಅಂಥೇಳಿ ವಾಟ್ಸಪ್ ಅವ್ರ ಫೋನ್ ನಂಬರ್ಗೆ ಮಾಡಿದ್ದೆ ನಾನು. ಅವರು ಎಲ್ಲ ಏನು ಪೀಸ್ಗಳಿದೆ, ಏನು ಬೆಲೆ ಅಂತೆಲ್ಲ ತೋರಿಸ್ಕೊಟ್ರು, ನಾನು ಇದು ಸೆಲೆಕ್ಟ್ ಮಾಡಿಕೊಂಡೆ. ಒಳ್ಳೆ ಪೀಸ್ ಕಳಿಸ್ಕೊಟ್ಟಿದ್ದಾರೆ, ಮಾಡಲಿಕ್ಕೆ ಖುಷಿಯಾಯಿತು. ಥ್ಯಾಂಕ್ ಯು ಅಬ್ದುಲ್ ಕಾದರ್. ಯಾರಿಗಾದ್ರೂ ಬೇಕಾದರೆ ಲಿಂಕ್ ನಾನು ಕೊಡ್ತೀನಿ ಅವರ ಫೋನ್ ನಂಬರು, ಬೇಕಾದವರು ಅವ್ರ ಹತ್ರ ಕೇಳಿಕೊಂಡು ತರಿಸ್ಕೊಳ್ಳಿ. ಒಳ್ಳೆ ಪೀಸ್ ಕಳಿಸ್ಕೊಟ್ಟಿದ್ದಾರೆ ಅವರು. ಥ್ಯಾಂಕ್ ಯು.